जय 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 जयकारा, संत अल्तोनी निमगे जयकारा, संत अंतोनी निमगे। ज्ञान पूर्ण संतरे दीन दलितर बंधुवे, ज्ञान पूर्ण संतरे दीन दलितर बंधुवे, येसु प्रेम के निम्मय हृदय मिड़ियुतिदे, येसु प्रेम के निम्मय हृदय मिड़ियुतिदे। जय 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 जयकारा संत अंतोनी निमगे, जय 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 जयकारा संत अंतोनी निमगे, अर्पिसुवे देव निनगे पुष्पदाहार, ज्ञान पूर्ण संतरे दीन दलितर बंधुवे, येसु प्रेम के निम्मय हृदय मिड़ियुतिदे। ಶರೀರ ಕೂಡ ನೀನು ಜೀವಕ್ಕೆ ತಂದಿರುವೆ, ಪ್ರಾಣಿ ಪಕ್ಷಿ ಸಂಕುಲಕ್ಕೂ ನೀನು ವಾಕ್ಯ ಸಾರಿದೆ, ಕಳೆದು ಹೋದ ವಸ್ತುಗಳನ್ನು ಮರಳಿ ನೀಡಿರುವೆ, ಪರಮ ಪ್ರಸಾದ ಭಕ್ತನೇ ಮಾತೆ ಮೇರೀ ಪ್ರಿಯರೀ, ಜ್ಞಾನ ಪೂರ್ಣ ಸಂತರೇ ದೀನ ದಲಿತರ ಬಂಧುವೆ, ಯೇಸು ಪ್ರೇಮಕ್ಕೆ ನಿಮ್ಮಯ ಹೃದಯ ಮಿಡಿಯುತ್ತಿದೆ, ಜೈ 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 ಜೈಕಾರ ಸಂತ ಅಂತೋನಿ ನಿಮಗೆ, ಜೈ 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 ಜೈಕಾರ ಸಂತ ಅಂತೋನಿ ನಿಮಗೆ, ಅರ್ಪಿಸುವೆ ದೇವ ನಿನಗೆ ಪುಷ್ಪದಾಹಾರ, ಅರ್ಪಿಸುವೆ ದೇವ ನಿನಗೆ ಭಕ್ತಿ ರಸಧಾರ, ಪದೇ ಪದೇ ಈ ಕನಸು ನನಗೆ ಯಾಕೆ ಬೀಳ್ತಾ ಇದೆ? ಕ್ರೈಸ್ತ ಪಾದ್ರಿ, ನನ್ನ ಕಂಟ್ಲಲ್ಲೊಂದು ಮಗು, ಇನ್ನೊಬ್ಬ ಹುಡುಗ, ಈ ಪ್ರವಾಸದಲ್ಲಿ ಆ ಮೂರ್ತಿ ನಾನು ನೋಡಲೇಬೇಕು. ಎಸ್, ನೋಡಬೇಕು. ಓಹ್,
ನನ್ನ ಕನಸಿನಲ್ಲಿ ಪದೇ ಪದೇ ಕಾಣಿಸ್ತಾ ಇದ್ದಿದ್ದು ಇದೇ ಸ್ಟ್ಯಾಚು ಅಲ್ವಾ? ಇವತ್ತು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಯಾಕೆ ರೀತಿ ಆಗ್ತಾ ಇದೆ? ಒಳಗಡೆ ಹೋಗಿ ವಿಚಾರಿಸೋದ? ಎಸ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದು ಬಡವರಿಗೆ ಮಾಡಿರೋ ಆಶ್ರಮನ? ಒಳಗಡೆ ಪ್ರಾರ್ಥನಾ ಮಂದಿರ ಇದೆಯಾ? ಇದೆ. ನಾನು ನೋಡ್ಬೇಕಲ್ಲ. ಒಳಗಡೆ ಹೋಗಿ, ಆಫೀಸ್ ಇದೆ. ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯ್ತು. ಇವ್ರು ಯಾರು ಇರ್ಬೋದು? ಓ, ಫಾದರ್ ತಾವು ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ಲ. ನಾನು ಫಾದರ್ ಓನಿಲ್ ಡಿಸೋಜಾ, ಈ ಆಶ್ರಮದ ನಿರ್ದೇಶಕನಾಗಿದ್ದೇನೆ. ತಾವು ಎಲ್ಲಿಂದ ಬಂದಿದ್ದೀರಾ? ಇದೇ ಪ್ರಶ್ನೆ ನನ್ನನ್ನ ಬಹಳ ವರ್ಷದಿಂದ ಕಾಡ್ತಾ ಇದೆ ಫಾದರ್. ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನನ್ನ ಮನಸ್ಸು ಹೇಳದಲ್ಲಿಗೆ, ನನ್ನ ಕಾಲುಗಳು ನನ್ನ ದೇಹನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೀನಿ ಫಾದರ್. ನಿಮ್ಮ ಹೆಸರನ್ನಾದರೂ ಕೇಳಬಹುದಾ? ನನ್ನನ್ನು ಏನೇನು ಹೆಸರು ಕರೆದ್ರು ನಾನು ಅಂದ್ಕೊಂಡಿದ್ದೀನಿ ನಾನು ಮಾನವ. ಸಮಯ ಇದ್ರೆ ನನ್ನನ್ನು ಪುನಃ ಒಂದ್ಸಲ ಭೇಟಿ ಮಾಡಿ. ನಾಳೆ ಇದೇ ಸಮಯಕ್ಕೆ ತಮ್ಮನ್ನ ಭೇಟಿ ಆಗ್ಬೋದಾ? ಹಾ, ಧಾರಾಳವಾಗಿ ಬನ್ನಿ. ನಾನು ಈ ಆಶ್ರಮವಾಸಿಗಳನ್ನ ಭೇಟಿ ಆಗ್ಬೋದಾ? ಅವರು ಆಶ್ರಮವಾಸಿಗಳಲ್ಲ, ಅವರು ನಮ್ಮ ಮನೆಯ ಸದಸ್ಯರು, ನಮ್ಮ ಬಂಧು ಬಾಂಧವರು. ಆಶ್ರಮವಾಸಿಗಳಲ್ಲ, ನಮ್ಮ ಸದಸ್ಯರು, ಮನೆಯ ಸದಸ್ಯರು. ಉದಾತ್ತವಾದ ಉತ್ತರ.
ಪ್ರಸ್ತುತ ಆಶ್ರಮದಲ್ಲಿ 400 ಜನರು ವಾಸ ಮಾಡುತ್ತಿದ್ದು, ಈ 400 ಜನರು ವಯಸ್ಸು ಮತ್ತು ಆರೋಗ್ಯದ ಸ್ಥಿತಿಗೆ ಅನುಗುಣವಾಗಿ ಆಶ್ರಮದಲ್ಲಿರುವ 13 ಮನೆಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಆಶ್ರಮದ ಶುಚಿತ್ವ ಕಾಪಾಡುವುದರಲ್ಲಿ ನಿವಾಸಿಗಳು ತಮ್ಮ ನೆರವನ್ನು ನೀಡುತ್ತಾರೆ. ಆಶ್ರಮದ ಜನರಿಗೆ ಬೇಕಾದ ಆಹಾರವನ್ನು ಒಂದೇ ಪಾಕಶಾಲೆಯಲ್ಲಿ ತಯಾರಿಸಲಾಗುತ್ತದೆ. ಅಡುಗೆಗೆ ಬೇಕಾದ ತರಕಾರಿಗಳನ್ನು ಆಶ್ರಮದಲ್ಲೇ ಬೆಳೆಯಲಾಗುತ್ತದೆ. ತಯಾರಾದ ಆಹಾರವನ್ನು 13 ಮನೆಗಳಲ್ಲಿ ವಾಸ ಮಾಡುವ 400 ಜನರಿಗೆ ಹಂಚಿ ಕಳುಹಿಸಲಾಗುತ್ತದೆ. ಯಾವುದೇ ರಾಜಿ ಇಲ್ಲದೆ ಅತ್ಯಂತ ಗುಣಮಟ್ಟದ ಪೌಷ್ಟಿಕವಾದ ಶುಚಿ ರುಚಿಯಾದ ಆಹಾರವನ್ನು ಅವರ ಅಗತ್ಯಗಳಿಗೆ ಅನುಗುಣವಾಗಿ ನೀಡಲಾಗುತ್ತದೆ. ಪ್ರತಿ ಮನೆಯಲ್ಲಿ ಭೋಜನಾಲಯ ಮತ್ತು ಊಟ ತಿಂಡಿ ಬಡಿಸುವ ವ್ಯವಸ್ಥೆ ಇದ್ದು, ಜನರು ತಮ್ಮ ತಮ್ಮ ಮನೆಯಲ್ಲಿದ್ದಂತೆ ಸಂತೋಷದಿಂದ ತಮ್ಮ ಭೋಜನವನ್ನು ಸವಿಯುತ್ತಾರೆ. ಇದು ನಿವಾಸಿಗಳ ಮನಸ್ಸಿಗೆ ತೃಪ್ತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ನಿವಾಸಿಗಳು ಒಂದು ಸಲ ಪ್ರವೇಶ ಪಡೆದ ನಂತರ ಅವರ ಕೊನೆಯುಸಿರಿನ ತನಕ ಆಶ್ರಮ ಅವರನ್ನು ತಮ್ಮ ಮನೆಯ ಸದಸ್ಯರಂತೆ ಧರ್ಮಾರ್ಥವಾಗಿ ನೋಡಿಕೊಳ್ಳುತ್ತದೆ. ಫಾದರ್, ನಾನು ಈ ಸುತ್ತಾಟದಲ್ಲಿ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಂದವ್ರಿಗೂ ಮತ್ತೆ ಹಾಗೆ ನೋಡ್ಲಿಕ್ಕೆ ಬಂದವರು ಕೂಡ ಪ್ರಸಾದದ ರೂಪದಲ್ಲಿ ಅನ್ನದಾನ ಮಾಡ್ತಾ ಇದ್ರು. ನೋಡಿ, ಸಂಪತ್ತುಳ್ಳವರು, ದುಡ್ಡಿದ್ದವರು ಒಂದು ಹೊತ್ತು ಅನ್ನದಾನ ಮಾಡುವುದಕ್ಕಿಂತ, ಏನೇನು ಇಲ್ಲದ ಈ ಆಶ್ರಮದಲ್ಲಿ ನಾವು ಮನೆ ಮಠ ಇಲ್ಲದವರಿಗೆ, ನಿರ್ಗತಿಕರಿಗೆ ದಿನಕ್ಕೆ 3 ಹೊತ್ತು ಊಟ ಕೊಡುವುದು ನಿಮಗೆ ಅದ್ಭುತ ಅನಿಸುವುದಿಲ್ಲವೇ? ಖಂಡಿತ ಫಾದರ್, ನಿಮ್ಮ ಮಾತು ನಿಜ. ನೋಡಿ, ಅಲ್ಲಿ ಊಟಕ್ಕೆ ಕುಳಿತುಕೊಂಡವರ ಕಣ್ಣಲ್ಲಿ ಹಸಿವಿದೆ. ಅವರಿಗೆ ಅನ್ನವೇ ದೇವರು. ನೋಡಿ, ಅವರಿಗೆ ನಾವು ಊಟ ಕೊಡಲಿಲ್ಲ ಅಂದ್ರೆ ಬೇರೆ ಯಾರು ಕೂಡ ಅವರಿಗೆ ಊಟ ಕೊಡುವುದಿಲ್ಲ. ಈ ಸತ್ಕಾರ್ಯ ಯಾವಾಗ ಶುರುವಾಗಿದ್ದು? ಕಳೆದ 121 ವರ್ಷಗಳಿಂದ 400 ನಿರ್ಗತಿಕರಿಗೆ ಪ್ರತಿ ದಿವಸ 3 ಹೊತ್ತು ನಮ್ಮ ಆಶ್ರಮ ಊಟ ನೀಡುತ್ತಿದೆ. ಅದಲ್ಲದೆ ಅವರಿಗೆ ಔಷಧಿಯನ್ನು ಕೂಡ ನೀಡುತ್ತದೆ, ಆಶ್ರಯವನ್ನು ಕೂಡ ಕೊಡುತ್ತಿದೆ. ಓ, ಇದನ್ನೆಲ್ಲ ಮಾಡುವ ಉದ್ದೇಶ? ದೇವರ ಪ್ರೀತಿಗಾಗಿ. ಇದಕ್ಕೆ ಪ್ರೇರಣೆ ಹೇಗೆ? ಪ್ರೇರಣೆ ಸಂತ ಅಂತೋನಿಯವರ ಪ್ರೇರಣೆ ಮತ್ತು ಯೇಸು ಸ್ವಾಮಿಯ ಆಶೀರ್ವಾದ. ಅಂದ ಹಾಗೆ ನೀವು ಯಾರಂತ ಕೇಳಬಹುದಾ? ನಾನು ತಮ್ಮನ್ನು ಭೇಟಿಯಾದಾಗಲೇ ಹೇಳಿದೆ, ನಾನೊಬ್ಬ ಮಾನವ ಅಂತ. ನನಗೆ ಊರು ಸುತ್ತುವ ಒಂದು ಹವ್ಯಾಸ ಇದೆ. ಜೊತೆಗೆ ನಾನು ಭೇಟಿಯಾದ ವ್ಯಕ್ತಿಗಳ ಬಗ್ಗೆ, ಆಶ್ರಮದ ಬಗ್ಗೆ, ಆ ಸ್ಥಳದ ಬಗ್ಗೆ ಬರೆಯುವ ಹವ್ಯಾಸನೂ ಇದೆ. ಹಾಗಾಗಿ ನಿಮ್ಮ ಆಶ್ರಮದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳುವ ಕುತೂಹಲ ನನಗೆ. ಸರಿ, ನೀವು ನಮ್ಮ ಕಚೇರಿಗೆ ಬನ್ನಿ, ಸಂತ ಅಂತೋನಿಯವರ ಆಶ್ರಮದ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೇನೆ, ಬನ್ನಿ. ಫಾದರ್. ಹಾ ಸರ್. ಈ ಸ್ಟ್ಯಾಚು ಯಾರದ್ದು? ಇವರು ಸಂತ ಅಂತೋನಿಯವರು. ಮತ್ತೆ ನಾನು ಗೇಟ್ ಹತ್ರ ಮಕ್ಕಳ ಜೊತೆ ನಿಂತ್ಕೊಂಡು ಒಬ್ರು ಇದ್ರಲ್ಲ, ಆ ಸ್ಟ್ಯಾಚು ಯಾರ್ದು? ಅವರು ಮತ್ತೆ ಇವರು ಒಬ್ಬರೇ. ಅಂದ್ರೆ ಇವೆರಡು ಅವ್ರದ್ದೇ ಸ್ಟ್ಯಾಚುನಾ? ಸೇಂಟ್ ಆಂಟೋನಿ. ನನ್ನ ಕನಸಿನಲ್ಲಿ ಪದೇ ಪದೇ ಆ ಗೇಟ್ ಹತ್ರ ಇರೋ ಸ್ಟ್ಯಾಚು ಬರ್ತಾ ಇತ್ತು. ನಾನು ಆಶ್ರಮದ ಒಳಗಡೆ ಬರೋದಕ್ಕೆ ಈ ಮಹಾನ್ ಭಾವನೆ ಕಾರಣ. ಬನ್ನಿ ಸರ್. ಇವರು ಮೈಕೆಲ್ ಪ್ಲಾಸಿಡ್ ಕುಲಾಸೋ, ನಮ್ಮ ಆಶ್ರಮದ ಸಂಸ್ಥಾಪಕರು. ಸಂತ ಅಂತೋನಿಯವರ ಭಕ್ತಿ ಜನರಿಗೆ ತಿಳಿದಿತ್ತು, ಆದ್ರೆ ಮಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಆರಂಭ ಮಾಡಿದವರು ಇವರು. ಹೌದು, ಇವತ್ತು ಆಶ್ರಮ ದೊಡ್ಡದಾಗಿ ಬೆಳೆದಿದೆ. ತುಂಬಾ ಸಂತೋಷ ಫಾದರ್.
ಅಂದ್ರೆ ಸಂತ ಅಂತೋನಿಯವರ ಪ್ರಭಾವ ಇವ್ರ ಮೇಲೆ ಅಷ್ಟೊಂದು ಬೀರಿದೆ ಅಂತಂದ್ರೆ ಅಂತೋನಿಯವರ ವಿಷಯ ನಾನು ತಿಳ್ಕೊಳ್ಬೇಕು. ನನಗೆ ವಿವರವಾಗಿ ತಿಳಿಸ್ತೀರಾ? ಖಂಡಿತವಾಗಿ ತಿಳಿಸ್ತೇನೆ, ಹೋಗುವ ಬನ್ನಿ. ಸಂತ ಅಂತೋನಿಯವರ ಬಗ್ಗೆ ನೀವು ನನ್ನಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಹಲವರು ಸಂತ ಅಂತೋನಿಯವರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ನಾನು ನಿಮಗೆ ಈ ಕೆಲವು ಪುಸ್ತಕಗಳನ್ನು ಕೊಡುತ್ತೇನೆ. ಈ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿದರೆ ನೀವು ಸಂತ ಅಂತೋನಿಯವರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಬಹುದು. ಥ್ಯಾಂಕ್ ಯು ಫಾದರ್. ಇದನ್ನು ಓದು ಮುಗಿಸುವವರೆಗೂ ನನ್ನ ಪ್ರಯಾಣ ಮುಂದುವರಿಸೋದಿಲ್ಲ. ಮತ್ತೊಂದು ಭೇಟಿಯಲ್ಲಿ ಈ ಪುಸ್ತಕಗಳನ್ನು ತಮಗೆ ಹಿಂತಿರುಗಿಸ್ತೀನಿ. ನಮಸ್ಕಾರ. ಸರಿ, ನಮಸ್ಕಾರ. ಓಹೋ, ನಾವೇನ್ ಬಿತ್ತೀವೋ ಅದೇ ಬೆಳೆಯುತ್ತೆ. ಸಾವಿರದ 210 ಇಸ್ವಿಲಿ ಫರ್ಡಿನಾಂಡ್ ರವರು ತಮ್ಮ 15 ವಯಸ್ಸಿನಲ್ಲಿ ಮಠವನ್ನು ಸೇರಿ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ರು. ತಾನು ಲಿಸ್ಬನ್ ನಗರವನ್ನು ತೊರೆದು 100 ಮೈಲು ದೂರದ ಕೊಯಂಬರದ ಆಗಸ್ಟಿಯಸ್ ಮಠದ ಸಾಂತಾಕ್ರೂಸ್ ಮಠಕ್ಕೆ ಪ್ರಾರ್ಥಿಸಿಕೊಂಡರು. ಮಠವು ಅವರ ಮನೆಯ ಹತ್ತಿರವೇ ಇದ್ದಿದ್ದರಿಂದ ಅವರ ಏಕಾಗ್ರತೆಗೆ ಭಂಗ ತರುತ್ತಿತ್ತು. 9 ವರ್ಷಗಳ ಕಾಲ ಸಾಂತಾಕ್ರೂಸ್ ಮಠವಾಸಿಯಾಗಿದ್ದ ಫರ್ಡಿನಾಂಡ್ ರವರು ಫಾದರ್ ಆಂಟೋನಿಯಾಗಿ ಮರುನಾಮಕರಣಗೊಂಡರು. ತುಂಬಾ ಸಂತೋಷ ಫಾದರ್. ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ದೇವರ ಪ್ರೀತಿಗಾಗಿ ಬಡತನವನ್ನು ಸ್ವೀಕರಿಸಿ ಮೋಕ್ಷದ ಹಾದಿಯಲ್ಲಿ ನಡೆದ ಸಂತ ಅಂತೋನಿಯವರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ. ಅವರು ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಒಂಚೂರು ವಿವರವಾಗಿ ತಿಳಿಸ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಿ. ಇದು ಅತೇ ತುಲೋರ. ದೇವರಲ್ಲಿ ಭಯ ಭಕ್ತಿ ನಂಬಿಕೆ ಇರಬೇಕು, ಆದರೆ ಅದಕ್ಕೊಂದು ಮಿತಿ ಬೇಕು. ಮಾಡಬಾರದ ತಪ್ಪು ನಾನೇನ್ ಮಾಡಿದೆ? ಒಂದಿನ 2 ದಿನ ಆದರೆ ಪರವಾಗಿಲ್ಲ. ಇದೇನಿದು ನಿರಂತರ 15 ದಿನ ಹಗಲು ರಾತ್ರಿ? ಫಾದರ್ ಅಂತೋನಿ ಅವರು ಬದುಕಿನ ಸತ್ಯವನ್ನು ಹೇಳ್ತಿದ್ರು. ಇಷ್ಟರವರೆಗೆ ಅದನ್ನು ಕೇಳದ ನನ್ನ ಬದುಕು ವ್ಯರ್ಥವೆನ್ನುವ ಅನುಭವಕ್ಕೆ ನಾನು ಬಂದೆ. ಬದುಕಿನ ಸತ್ಯದ ಅನ್ವೇಷಣೆಯಲ್ಲಿ ಪತಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಸತಿಯ ಧರ್ಮ ಅಂತ ಅವರು ಹೇಳಿಲ್ವಾ? ಸತಿಧರ್ಮ ಪರಿಪಾಲನೆ ಮಾಡೋದಕ್ಕೆ ಮನೆಗೆ ಬಂದೆ. ಅದಕ್ಕೆ ಇಷ್ಟು ಕೋಪ ಮಾಡ್ಕೊಳ್ತೀರಾ? ದಿನ ಇಡೀ ದುಡಿದು ಸುಸ್ತಾಗಿ ಮನೆಗೆ ಬಂದಾಗ ಮನೆಯ ಮುಚ್ಚಿದ ಬಾಗಿಲು ಯಜಮಾನನನ್ನು ಸ್ವಾಗತಿಸುತ್ತದೆ. ಇದು ಸತಿಧರ್ಮನ? ದಿನವಿಡೀ ದುಡಿದು ಕೂಡಿಟ್ಟ ಈ ಆಸ್ತಿ ಸಂಪತ್ತು ಒಂದು ದಿನ ನಾವು ಕಣ್ಮುಚ್ಚಿದಾಗ ಯಾರಿಗೋಸ್ಕರ? ನಾನು ಕೂಡಿಟ್ಟದ್ದು ನಿನಗಾಗಿ. ನನಗಾಗಿಯೇ? ಹಾಗಾದ್ರೆ ನಿಮಗಾಗಿ ಏನು ಕೂಡಿಟ್ಟಿದ್ದೀರಾ? ನನಗಾಗಿ.
ನನಗಾಗಿ ನಾನೇನು ಕೂಡಿಡಬೇಕು? ನಾಳಿನ ಬದುಕಿಗೆ ಏನು ಮಾಡಿಟ್ಟಿಲ್ಲ ಅಂದ್ರೆ ನೀವಿಲ್ಲಿಂದ ಬರಿಗೈಲಿ ಹೋಗುತ್ತೀರಾ? ನಾಳಿನ ಬದುಕಂದರೆ ಫಾದರ್ ಅಂತೋನಿ ಅವರು ಪ್ರವಚನದ ಜೊತೆಗೆ ಮಾತಿನ ವರಸೆಯನ್ನು ಹೇಳಿರಬೇಕು. ಲೋರಾ, ನಾಳೆಯಿಂದ ನೀನು ಪ್ರವಚನ ಭಾಷಣ ಅಂತ ಮನೆಯಿಂದ ಹೊರಗೆ ಹೋಗುವಂತಿಲ್ಲ, ತಿಳ್ಕೋ. ಜಗ್ಳನ ನಮ್ಮನೇಲಿ ಇಲ್ಲಪ್ಪ, ಸಾಧ್ಯನೇ ಇಲ್ಲ. ನಿನ್ನ ಗಂಡನ ಏರು ಧ್ವನಿ ನಮ್ಮ ಮನೆಯವರೆಗೂ ಕೇಳಿಸ್ತಾ ಇತ್ತು. ಈ ದೇಹವೆಂಬ ನಮ್ಮ ಮನೆ ಇಂದಲ್ಲ ನಾಳೆ ಬೀಳ್ಬಹುದು. ಈ ಮನೆಯ ಒಳಗೊಂದು ಬೆಳಕಿದೆ. ಪರವಾಗಿಲ್ಲ, ಬೆಳಕಿನ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀಯ. ಬೇಕಾಗಿಲ್ಲ ಅಂದವರೇ ಕೊನೆಗಾಲದಲ್ಲಿ ಕೈ ಹಿಡಿಯುವವರು, ನೆನಪಿರಲಿ. ಏನಂದೆ, ನನ್ನ ಬದುಕಿಗೆ ಕಿಡುಕನ್ನು ಬಯಸುತ್ತೀಯಾ? ನಿನ್ನ ಸೌಂದರ್ಯಕ್ಕಾಗಿ ಎಲ್ಲರನ್ನ ಸುತ್ತಮುತ್ತುತ್ತಾರೆ. ನಾನು ನಿಮಗೆ ಕೆಟ್ಟದನ್ನ ಬಯಸಲಿಲ್ಲ. ನಿನ್ನ ಸೌಂದರ್ಯವನ್ನು ನಾನು ಹೇಗೆ ನಾಶ ಮಾಡುತ್ತೇನೆ ನೋಡು. ಫಾದರ್, ಪ್ರಪಂಚದ ಆದಿಯಿಂದ ಇಂದಿನವರೆಗೂ ಹೆಣ್ಣು ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ, ಯಾವುದಾದರೂ ಒಂದು ಹೆಣ್ಣಿನ ರೂಪದಲ್ಲಿ ಗಂಡಿನಿಂದ ಶೋಷಣೆಗೆ ಒಳಗಾಗಿ, ಆ ಶೋಷಣೆಯನ್ನು ಎದುರಿಸಿ ಹೋರಾಡಿ ಕೊನೆಗವಳು ಏಕಾಂಗಿಯಾಗಿ ಉಳಿತಾಳೆ. ಇದು ವಿಪರ್ಯಾಸ ಅನಿಸ್ತಾ ಇಲ್ವಾ ಫಾದರ್? ಗಂಡು ಮತ್ತು ಹೆಣ್ಣು ಭಗವಂತನ ಸೃಷ್ಟಿಯಲ್ಲಿ ಸಮಾನರು. ಆದರೂ ಕೆಲವು ನೈಸರ್ಗಿಕ ಕಾರಣಗಳಿಂದಾಗಿ ಹೆಣ್ಣು ಗಂಡಿಗಿಂತ ಕಡಿಮೆ ಅಂತ ಎಂಬ ತಾರತಮ್ಯ ಅನಾದಿಕಾಲದಿಂದಲೂ ಇತ್ತು. ಈ ಅಸಮಾನತೆ ಇಂದಿಗೂ ಇದೆ, ಮುಂದೇನೂ ಇರುತ್ತೆ ಅಂತ ನೀವು ಹೇಳ್ತೀರಾ ಫಾದರ್? ಜಯ 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 ಕಾರ ಸಂತ ಅಂತೋನಿ ನಿಮಗೆ ಜಯಕಾರ ಸಂತ ಅಂತೋನಿ ನಿಮಗೆ.